ಸರಿಯೋ ತಪ್ಪೋ ನಿನಗೆ ಹೇಳೋ ಶಕ್ತಿ ನನಗಿಲ್ಲ. ನಿನ್ನ ಕಥೆ ಎಲ್ಲ ಕೇಳಿದ ಮೇಲೆ ನಿನಗೆ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀನು ಮೊದಲೇ ಹೇಳಿದ್ದಿ ಒಬ್ಬ ಹುಚ್ಚನಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಒಂದು ಕೂದಲೆಳೆಯಷ್ಟು ಅಂತ. ಆ ಕೂದಲೆಳೆನ ಎಳೆದು ಆ ಕಡೆ ಎಷ್ಟು ಬಿಟ್ಟು ನೀನ್ ಯಾಕೆ ಒಬ್ಬ ಮನುಷ್ಯ ಆಗ್ಬಾರ್ದು ಪ್ಲೀಸ್. ನಿನಗೆ ನಾನು ಹೇಳ್ತಾ ಇರೋದು ಕಿರಣ್, ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ವಾ? ನಿನಗೆ ಕನ್ನಡ ಬರಲ್ವಾ? ನಿನಗೆ ಕಿವಿ ಕೇಳಿಸ್ತಾ ಇಲ್ವಾ? ಕಿರಣ್ ಕರೆಂಟ್ ಕರೆಂಟ್ ಬಂದಾಯ್ತು, ಇನ್ಮೇಲೆ ಖಂಡಿತ ತಪ್ಪಿಸ್ಬೋದ. ಪ್ಲೀಸ್ ಪ್ಲೀಸ್ ಡಾಕ್ಟ್ರೆ, ನಂಗೊಂದು ಬಲ್ಪ್ ಮಾಡ್ತೀರಾ? ಬಲ್ಪ್ ಅಲ್ಲ, ಹೆಲ್ಪ್ ಮಾಡ್ತೀರಾ? ಏನಪ್ಪ ನಿಮ್ಮ ಅಪ್ರಾಣೆ ಮಾಡ್ತೀರಾ? ಮಾಡ್ತೀನಿ ಹೇಳು. ಇನ್ನೇನಿಲ್ಲ, ನಂಗೆ ಒಂದು 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 ಕ್ವಾರ್ಟರ್ ಕೊಡ್ತೀರಾ? ಡಾಕ್ಟ್ರೆ ಅದನ್ ಮಾತ್ರ ಕೊಡ್ಬೇಡಿ, ಆಮೇಲೆ ಕುಡ್ದು ಕುಡ್ದು ಭಾಷಣ ಮಾಡಕ್ ಶುರು ಮಾಡ್ಬಿಡ್ತಾನೆ. ಮಹಿಳೆಯರೇ ಮಹಿಳೆಯರೇ, ಓಟ್ ಕೊಡಿ ಓಟ್ ಕೊಡಿ ಅಂತ ನಮ್ಮನ್ನೇ ಮಹಿಳೆಯರೇ ಅಂತಾನೆ. ಅದಕ್ಕೆ ಓಟು ಕೊಡ್ಬೇಡಿ, ಕ್ವಾರ್ಟರ್ ಕೊಡ್ಬೇಡಿ. ಓಟು ಏನಿಲ್ಲ, ಕ್ವಾರ್ಟರ್ ಇಲ್ಲ ಡಾಕ್ಟ್ರೆ. ನನ್ನ ಸಂಕಟ ಏನು ಅಂತ ನಿಮಗ್ ಗೊತ್ತಲ್ಲ. ಕ್ವಾರ್ಟರ್ ಬಾಟ್ಲ್ ಕೊಟ್ರೆ ನಿನ್ ಸಂಕಟ ಹೊರಟೋಗುತ್ತಾ? ಓ ಹೊರಟೋಗುತ್ತೆ, ಇವತ್ತು ಹೊರಟೋಗುತ್ತೆ. ಇವತ್ತು ಹೋಗುತ್ತೆ, ನಾಳೆಗೆ ನಾಳೆಗೆ ಇವತ್ತು ಕ್ವಾರ್ಟರ್ ಆದ್ರೆ ನಾಳೆಗೆ ಆಫು ಆಫು. ಹೋಗಿ ಹೋಗಿ, ನಿಮ್ ಬೆಡ್ಗೆ ಹೋಗಿ. ಡಾಕ್ಟ್ರೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್. ಇದಕ್ ಮೇಲೆ ನಿನ್ನತ್ರ ಹೇಳೋದಕ್ಕೆ ಏನು ಇಲ್ಲ. ಇನ್ಫ್ಯಾಕ್ಟ್ ಇದನ್ ಕೂಡ ನಾನು ಹೇಳ್ತಿರ್ಲಿಲ್ಲ. ಯಾತ ಕೇಳ್ದೆ ಅಂದ್ರೆ ನನ್ನ ಗುರಿ ಮುಟ್ಟೋವರೆಗೂ ನಾನು ಇಲ್ಲೇ ಇರ್ತೀನಿ. ಸರ್ ನೀವ್ ಯಾಕೆ ಸರ್ ಇಲ್ಲಿರ್ಬೇಕು? ಇಲ್ಲಿ ಏನ್ ಸರ್ ನಿಮ್ಮ ಕೆಲಸ? ಇನ್ನು ಎಷ್ಟು ದಿವಸ ಇರ್ತೀರಾ? ಯಾವತ್ತು ಗೇಟ್ ಪಾಸ್ ತಗೋತೀರಾ? ನಿನ್ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಲ್ಲ, ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಹೇಳಬೇಕು. ನೋ ಟ್ರಿಕ್ಸ್. ಈ ಮನೇಲಿ ನೀನು ಒಂಟಿಯಾಗ್ತಾನೆ ಇದೆಯಾ? ಹೌದು. ನಿನ್ನ ಕೆಲಸ? ಫ್ಯಾಕ್ಟ್ರಿಲಿ ಇಂಜಿನಿಯರು, ಒಂದು ವಾರದಿಂದ ಲೀವ್ ಅಲ್ಲಿ ಇದ್ದೀನಿ. ಈ ಬಂಗ್ಲೆ ಎಲ್ಲ ಅವ್ರದೇ. ಈ ಬೀದಿಲಿ ನಿನ್ಗೆ ಯಾರಾದ್ರೂ ಫ್ರೆಂಡ್ಸ್ ರಿಲೇಟಿವ್ಸ್ ಇದ್ದಾರಾ? ನಾನು ಈ ಊರಿಗೆ ಬಂದೆ ಎರಡೇ ತಿಂಗಳಾಯ್ತು. ನಾನು ಈ ಮನೆಗೆ ಬಂದು ಒಂದೇ ಒಂದು ತಿಂಗಳಾಯ್ತು. ನಿನ್ ಫ್ರೆಂಡ್ಸ್ ಈ ಮನೆಗೆ ಯಾರಾದ್ರೂ ಬರೋರು ಇದ್ದಾರಾ? ಬರ್ತಾರೆ. ಯಾರು? ಪೇಪರ್ನವನು, ಹಾಲ್ನವಳು. ಬೇರೆ ಯಾರಾದ್ರು? ಸದ್ಯಕ್ಕೆ ನನಗೆ ಇವಾಗ ನನ್ನ ಜಿ ಎಫ್ ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ಜೊತೆ ಅಪಾಯಿಂಟ್ಮೆಂಟ್ ಇದೆ. ಅದೆಲ್ಲ ಮುಂದಕ್ಕೆ ಹಾಕು. ಸರ್ ಅವಳು ನನಗೋಸ್ಕರ ಕಾಯ್ತಾ ಇರ್ತಾಳೆ. ನಥಿಂಗ್ ಡೂಯಿಂಗ್. ನಾನು ಈ ಮನೇಲಿ ಇದೋವರೆಗೂ ನೀನ್ ಇಲ್ಲಿಂದ ಎಲ್ಲಿಗೆ ಹೋಗ್ಬಾರ್ದು. ಆಗಲ್ ಬಡಿತಾ ಇರೋದ್ ನೋಡಿದ್ರೆ ನನ್ನ ಗರ್ಲ್ ಫ್ರೆಂಡೇ ಇರಬೇಕು. ಅವಳೇ ಬಡಿತಾ ಇದ್ದಾಳೆ ಅಂತ ನಿನಗೆ ಗೊತ್ತು? ನನಗೂ ಅವಳಿಗೂ ಅಂಡರ್ಸ್ಟ್ಯಾಂಡ್ ಇದೆ ಸರ್. ನಾನು ಅವಳ ಮನೆಗೆ ಹೋದಾಗ ಒಂಥರ ಬಡಿತೀನಿ, ಅವಳು ನಮ್ಮ ಮನೆಗೆ ಬಂದಾಗ ಒಂಥರ ಬಡಿತಾಳೆ. ಸರ್ ನಾನು ಡೋರು ಬಾಗ್ಲು ಓಪನ್ ಮಾಡ್ಲಾಡು. ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ, ಅವಳನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು. ನನ್ನ ವಿಷಯ ಏನಾದ್ರೂ ಅವಳ ಹತ್ರ ಎತ್ತಿದ್ರೆ ಐ ವಿಲ್ ಕಿಲ್ ಯು. ನಾನೆಲ್ಲಿ ಎತ್ತೀನಿ ಸರ್, ನೀವ್ ಯಾವಾಗ ಹೇಳಿದ್ರೋ ಎತ್ತಕ್ಕೆ ಹೋಗಲ್ಲ. ಯಾರು? ನಾನು. ಏನಾಗ್ಬೇಕು? ಗಣೇಶ ಬೇಕು. ಅವನು ಮನೇಲಿಲ್ಲ. ನೀವ್ ಯಾರ್ರಿ? ನಾನೇ ಗಣೇಶ. ಗಣೇಶ ಮನೇಲಿಲ್ಲ ಅಂದ್ರೆ
ಕಣ್ಣಲ್ಲಿ ಕಣ್ಣನೆ ಬೆರೆಸು ಲತೆಯಂತೆ ನನ್ನ ಮೈ ಬಳಸು. ಹಾಯ್, ನಮ್ ಗುರು ಸಿನಿಮಾ. ಹಲೋ ಗುರು. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ ನಿನ್ನೊಲವಿಗೆ ಸೋತೆನು ಬಂದೆನು ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ. ಕ್ಷಮಿಸಬೇಕು, ಇದೀಗ ಪೊಲೀಸ್ ಠಾಣೆಯಿಂದ ಬಂದ ವಿಶೇಷ ಪ್ರಕಟಣೆ. ಈ ಚಿತ್ರದಲ್ಲಿ ಕಾಣುತ್ತಿರುವವರ ಹೆಸರು ಕಿರಣ್. ಸ್ವಲ್ಪ ಹೊತ್ತಿಗೆ ಮುಂಚೆ ಇವರೊಂದು ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದಾರೆ. ಇದಕ್ಕೆ ಮೊದಲೇ ಕೊಲೆ ಮಾಡಿರುವ ಇವರು ಒಬ್ಬ ಮನೋರೋಗಿ. ಇವರ ಅಂಗಲಕ್ಷಣಗಳು ಸುಮಾರು 6 ಅಡಿ ಎತ್ತರ, ಕಂದು ಬಣ್ಣ, ನೋಡಿದರೆ ಭಯಂಕರ ವ್ಯಕ್ತಿಯಾಗಿ ತೋರುತ್ತಾರೆ. ನೀವು ಯಾರಾದರೂ ಇವರನ್ನು ಕಂಡರೆ ತಕ್ಷಣ ಪೊಲೀಸರಿಗೆ ತಿಳಿಸಿ. ಬ್ಲಡಿ ಶಿಟ್, ಈ ಕಟ್ಕನ ಜೊತೆ ನಾನು ಟ್ಯಾಕ್ಸಿಲ್ ಬಂದೆ. ಓ ಮೈ ಗಾಡ್. ಆಗಿದ್ದಾಯ್ತು. ಈ ಕಚಡ ನನ್ನ ಮಗನ ಜೊತೆ ಅಲ್ಲ, ನಾನು ಟ್ಯಾಕ್ಸಿಲ್ ಬಂದೆ. ನಾನೇನಾದ್ರೂ ಅಪ್ಪಿ ತಪ್ಪಿ ನಿನ್ ಹೆಸರನ್ನು ಅಂತ ಕೇಳಿದ್ರೆ ನನಗೆ ಲಚಕ್ ಅಂತ ಹಾಕ್ಬಿಡ್ತಾ ಇದ್ನೋ ಏನೋ. ಅಬ್ಬಾ, ಎಲ್ಲೋಗಿರ್ತಾನೆ ನನ್ನ ಮಗ? ಎಲ್ಲಾದ್ರೂ ಹೋಗಿರ್ಲಿ, ನಮ್ಮನೆಗಂತೂ ಬಂದಿಲ್ವಲ್ಲ, ಎಲ್ಲಾ ಬಾಗ್ಲು ಹಾಕ್ಬಿಟ್ಟಿದೀನಿ. ನಮ್ಮ ಅಪ್ಪ ಅಮ್ಮ ಮಾಡಿದ್ದ ಪುಣ್ಯ ಇವತ್ತು ನಾನು ಬದುಕೊಂಡೆ. ಇಲ್ದೆ ಹೋಗಿದ್ರೆ ಅಮ್ಮೋ ಅಮ್ಮ ಎಲ್ಲಿ ನನ್ನ ಮಗನ ಬ್ರೆಡ್ಡು ಕಾಣ್ತಾನೆ ಇಲ್ವಲ್ಲ ಈ ಟೆನ್ಷನ್ನಲ್ಲಿ. ಅಬ್ಬಬ್ಬಬ್ಬಬ್ಬ, ಇನ್ನು ಇವನಿಗೆ ಸಾವೇ ಇಲ್ಲ, 100 ವರ್ಷ ಆಯಸ್ಸು, 100 ಇಯರ್ಸ್ ಲೈಫ್. ಮೊದಲು ಈ ಮನೆ ಬಾಗಿಲೆಲ್ಲ ಹಾಕು. ಬಾತ್ರೂಮ್ ಬಾಗಿಲು ಹಾಕ್ಬೇಕಾ? ಇದಕ್ಕೆಲ್ಲ ಹೋಗೋದು ಮಾಡ್ತೀಯ? ಹಾಕ್ತೀನಿ. ಯಾರದು? ಒಳಗಡೆನೆ ಕೂತ್ಕೊಂಡು ಹೊರಗಡೆ ಯಾರು ಬಂದ್ಯಾರ ಅಂತ ಹೇಳಕ್ಕೆ ನನಗೆ ಜೀವಕಣ್ಣ ಇದೆ. ಹೊರಗಡೆ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಸರಿ ಗಣೇಶ, ನೀನು ಅಲ್ಲೇ ನಿಂತ್ಕೊಂಡು ಮಾತಾಡಿ ಅವ್ರನ್ನ ಅಲ್ಲೇ ಕಳಿಸ್ಬಿಡ. ತಪ್ಪು ಮಾಡಿದೆ ಬೇಡ. ಕಮ ಚಿಕ್ಕಪ್ಪ, ಬನ್ನಿ ಚಿಕ್ಕಪ್ಪ, ಬನ್ನಿ ಬನ್ನಿ. ಸದ್ಯ ಈ ಮನೆಯಲ್ಲಿ ಮನುಷ್ಯರು ಯಾರಿಲ್ಲ ಅನ್ಕೊಂಡಿದ್ದೆ, ನೀನಿದ್ದೀಯಲ್ಲ. ಈ ಮನೆಯಲ್ಲಿ ಮನುಷ್ಯರು ಇರ್ತಾರೆ, ಇದ್ರೆ ದೆವ್ವಗಳೇ ಇರಬೇಕು ಅಲ್ವೋ ಗಣೇಶ? ನಾನ್ ನಿಂತೇ ಇದ್ದೀನಿ, ನೀನ್ ನೋಡ್ತಾನೆ ಇದೆಯಲ್ಲ. ನಾನು ನಿಂತೇ ಇದ್ದೀನಿ, ನೀವು ನೋಡ್ತಾನೆ ಇದ್ದೀರಾ. ಕೂಡ್ಸೋದ್ ಮರ್ತ್ಬಿಡೆ ಚಿಕ್ಕಪ್ಪ, ಕುತ್ಕೊಳ್ಳಿ ಕುತ್ಕೊಳ್ಳಿ. ನನಗೆ ಕೂಡಕ್ ಟೈಮ್ ಇಲ್ಲ. ನೋಡು, ನಾನ್ ಊರಿಂದ ಹೊರಡುವಾಗ ನಿಮ್ಮ ಅಪ್ಪ ಅಮ್ಮ ಕಂಡ್ರು, ನಮ್ ಮಗ ಹೇಗಿದ್ದಾನೆ ವಿಚಾರಿಸ್ಕೊಂಡ್ ಬಾ ಅಂದ್ರು. ಸುಖವಾಗಿದ್ದೇನಪ್ಪ? ಈಗ ನನಗಿರೋ ಸುಖನ ಹೇಳಕ್ಕಾಗಲ್ಲ, ಅಂತ ಸುಖ ಎಲ್ಲ. ಹಾಗೇನಪ್ಪ, ನಿನಗೆ ಮದುವೆ ಅಂತ ಒಂದಾಗಿ ಹೆಂಡತಿ ಮನೆಗೆ ಬಂದು ಬಳೆ ಶಬ್ದ ಗಲಗಲ ಅಂತಂದ್ರೆ ಎಲ್ಲ ಸರಿ ಹೋಗುತ್ತೆ. ಅದೊಂದು ಕಮ್ಮಿ ನನ್ನ ಮಗನಿಗೆ. ಈಗ ನನ್ನ ಸ್ವಂತ ಮನೆಯಲ್ಲೇ ಶನಿ ಹುಚ್ಚುತ್ತಿದ್ದಾನೆ. ಅಷ್ಟೇ ಅಲ್ಲ ಚಿಕ್ಕಪ್ಪ, ನನ್ನ ಕಾಲ್ಗೆ ಸುತ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗೂ ಅಳ್ಳಾಡಿಸ್ತಾ ಇದ್ದೀನಿ, ಬಿಟ್ಟು ಹೋಗ್ತಾನೇ ಇಲ್ಲ. ಇವನ್ಯಾರು ಕೈಯಲ್ಲಿ ಕತ್ತಿ ಹಿಡ್ಕೊಂಡಾನೆ? ಆಗ್ಲೇ ಹೇಳಿದ್ನಲ್ಲ ಚಿಕ್ಕಪ್ಪ. ಏನ್ ಹೇಳಿದೆ? ನನ್ನ ಸ್ವಂತ ಮನೆಯಲ್ಲಿರೋ ಇವನು 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 ನನ್ನ ಫ್ರೆಂಡು. ಪ್ರೈಮರಿ ಸ್ಕೂಲಿಂದ ಹಿಡಿದು ಕಾಲೇಜ್ ವರ್ಗು ಒಟ್ಟಿಗೆ ಓದ್ತಾ ಇದ್ವಿ, ಪಕ್ಕ ಪಕ್ಕದಲ್ಲೇ ಕೂತ್ಕೋತಾ ಇದ್ವಿ. ಅವನು ಸೋಡಾ ಕುಡಿದ್ರೆ ನಾನ್ ತೆಗ್ತಾ ಇದ್ದೆ,
ಅವನು ಆಕರಿಸಿದ್ರೆ ನಾನು ನಿದ್ದೆ ಮಾಡ್ತಾ ಇದ್ದೆ. ಅಂತ ಒಂದು ಪ್ರೀತಿ, ಪ್ರೇಮ, ವಿಶ್ವಾಸ, ಇನ್ನು ಏನೇನೇನೇನೇನೇನೋ ಅಲ್ವೇನಾ? ಗಣೇಶ, ನಮ್ಮ ಸುಧಾಕರ್ನ ತಮ್ಮನ ಷಡ್ಕ ಹನುಮಂತರಾಯ ಲಾಯರು, ಅವನ ಅಡ್ರೆಸ್ ನಿಂಗೆ ಗೊತ್ತಾ? ಮನೆ ನಂಬರ್ ಏನೋ 21 ಜ್ಞಾಪಕ ಇದೆ. ಅದು ಅದು ಚಿಕ್ಕಪ್ಪ, ಅದು ನನಗೆ ಗೊತ್ತು. ನೀವು ಇಲ್ಲೇ ಇರಿ, ನಾನು ಕ್ಲೀನಾಗಿ ಅಡ್ರೆಸ್ ಬರ್ಕೊಡ್ತೀನಿ. ಬಂದೆ ಬಂದೆ ಬಂದೆ. ಹೇಗ್ ಬಾರೋ ಗಣೇಶ, ಹೊತ್ತಾಯ್ತು. ಏನಪ್ಪ ನಿಂದೇನ್ ಕೆಲಸ? ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೀನಿ. ಇಬ್ರು ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೀರಾ? ಸಂತೋಷ. ಅಂದಾಗೆ ನಿನ್ನ ಹೆಸರೇನು? ಭೀಮಣ್ಣ ಅಂತ. ನನ್ ಮಗನ ಹೆಸರು ಭೀಮಣ್ಣನೆ. ಅವನು ನಿನ್ ಥರನೇ ಕೈಯ ಕತ್ತಿ ಹಿಡ್ಕೊಂಡು ಮನೆ ತುಂಬಾ ಅಡ್ಡಾಡ್ತಾನೆ. ಅಂದ ಯಾವ ಊರ್ ನಿಂದು? ಚಿಕ್ಕಪ್ಪ ಅಡ್ರೆಸ್ ಕೇಳಿದ್ರಲ್ಲ, ಕಂಪ್ಲೀಟ್ ಆಗಿ ಬರ್ತಿದ್ದೀನಿ, ಮೊದಲಿಂದ ಕೊನೆಯ ತನಕ ತಗೊಳ್ಳಿ. ನೆನಪಿಗೆ ಬಂತು, ಇನ್ನೇ ಹಾಕ್ಬಿಡು. ಹನುಮಂತರಾಯ 13 ಕ್ರಾಸು, ನಂಬರ್ 21, 8 ಬ್ಲಾಕು, 8 ಮೇನು. ಹೌದಾ ಅಲ್ಲೋ ಚಿಕ್ಕಪ್ಪ, ಯಾವ್ದಕ್ಕೂ ಇಟ್ಕೊಳ್ಳಿ. ಜ್ಞಾಪಕ ಬಂದ್ಮೇಲೆ ಇನ್ಯಾಕೋ ಗಣೇಶ? ಬೇಡ ಅಲ್ವಾ? ಬೇಡ ಚಿಕ್ಕಪ್ಪ, ನಾನು ಬರ್ತೀನಪ್ಪ. ಬರ್ತೀನಿ. ಇದುವರೆಗೂ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ತಪ್ಪು ಬಂದಿದ್ಯ. ಇಂದ್ಮೇಲೆ ಇಂತ ತಪ್ಪು ಮಾಡದೆ ಐ ವಿಲ್ ನೆವರ್ ಲಿವ್ ಯು. ಓಕೆ ಓಕೆ.